ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಶಟ್ಟಹಳ್ಳಿ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಅಡಮಾನ ಇಟ್ಟಿದ್ದ ಚಿನ್ನಾಭರಣಗಳ ಸಾಲ ತೀರುವಳಿ ಮಾಡಿ 18 ದಿನ ಕಳೆದರೂ ಚಿನ್ನಾಭರಣ ಕೊಡಲು ಸತಾಯಿಸಲಾಗುತ್ತಿದೆ ಎಂಬ ಹಿನ್ನೆಲೆಯಲ್ಲಿ ಜನವಾದಿ ಮಹಿಳಾ ಸಂಘಟನೆ ಕಾರ್ಯಕರ್ತರು ಶುಕ್ರವಾರ ಕೆ ಶಟ್ಟಹಳ್ಳಿ ಕೆನರಾ ಬ್ಯಾಂಕ್ ಶಾಖೆ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ಬ್ಯಾಂಕ್ ಶಾಖೆಯ ಮುಂದೆ ಸುಮಾರು 2 ತಾಸುಗಳ ಕಾಲ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಬ್ಯಾಂಕ್ ಶಾಖೆಯ ಮ್ಯಾನೇಜರ್ ಮತ್ತು ಎಜಿಎಂ ವಿರುದ್ಧ ಘೋಷಣೆ ಕೂಗಿದ್ರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆದೇಶದ ಮೇರೆಗೆ 1 ಲಕ್ಷದವರೆಗೆ ಸಾಲ ಸೌಲಭ್ಯ ಕೊಡಲೇಬೇಕು. ತಾಲೂಕಿನ ಸಬ್ಬನಕುಪ್ಪೆ ಗ್ರಾಮದ ಎಸ್ಎಂ ರಾಜಣ್ಣ ಅವರು ಚಿನ್ನಾಭರಣ ಅಡಮಾನ ಇಟ್ಟು ಸಾಲ ಪಡೆದಿದ್ರು. ಸಾಲವನ್ನು ಸಂಪೂರ್ಣ ತೀರುವಳಿ ಮಾಡಿದ್ದಾರೆ. ಖಾಸಗಿಯವರಿಂದ ಸಾಲ ತಂದು ಬ್ಯಾಂಕ್ ಸಾಲ ತೀರಿಸಿದ್ದಾರೆ. ಆದರೂ ಚಿನ್ನಾಭರಣ ಕೊಡದೆ ಸತಾಯಿಸಲಾಗುತ್ತಿದೆ. ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಆಭರಣ ಕೊಡಿಸುವವರೆಗೂ ಪ್ರತಿಭಟನೆ ಮುಂದುವರಿಯುತ್ತದೆ ಎಂದು ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಸುಶೀಲಾ ಹೇಳಿದ್ರು. ಬ್ಯಾಂಕ್ ಮ್ಯಾನೇಜರ್ ಕಾತ್ಯಾಯಿನಿ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಚಿನ್ನಾಭರಣ ವಾಪಸ್ ಮಾಡುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನ ಹಿಂಪಡೆದ್ರು. ಸಂಘಟನೆಯ ತಾಲೂಕು ಘಟಕದ ಕಾರ್ಯದರ್ಶಿ ಎಂಕೆ ಪ್ರಭಾ, ಖಜಾಂಚಿ ಜಯಮ್ಮ, ಲಕ್ಷ್ಮಮ್ಮ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಆತ್ಮೀಯ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಶಟ್ಟಹಳ್ಳಿ ಗ್ರಾಮದ ಕೆನರಾ ಬ್ಯಾಂಕಿನಲ್ಲಿ ಸಪ್ಪನಕುಪ್ಪೆ ಗ್ರಾಮದ ಎಸ್ಎಂ ರಾಜಣ್ಣರವರು ಒಡವೆಯನ್ನು ಅಡವಿಟ್ಟಿರ್ತಾರೆ. ಆದರೆ 25/4/2022 ಅವರು ಆ ಒಡವೆಯನ್ನು ಬಿಡಿಸ್ಲಿಕ್ಕೆ ಹೋಗ್ತಾರೆ. 140,000 ರೂಪಾಯಿಯನ್ನು ಕಟ್ಟಿ ಒಡವೆಯನ್ನು ಬಿಡಿಸ್ತಾರೆ. ಆದರೆ ವ್ಯವಸ್ಥಾಪಕರು ಏನು ಹೇಳ್ತಾರೆ, ನಿಮ್ಮ ಒಡವೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾಕೆ ಅಂತ ಕೇಳಿದ್ರೆ, ನಿಮ್ಮ ಮಗಳ ಶೈಕ್ಷಣಿಕ ಸಾಲ ಇದೆ, ಶಿಕ್ಷಣಕ್ಕೆ ಅಂತೇಳಿ ಪಡೆದಂಥ ಸಾಲ 1.5 ಲಕ್ಷ ಇದೆ, ಅದನ್ನು ಕಟ್ಟಬೇಕು ಅಂತೇಳಿ ಹೇಳ್ದಂಥ ಸಂದರ್ಭದಲ್ಲಿ ಅವರು ರಿಯಾಯಿತಿಯನ್ನು ಕೊಟ್ಟಿರ್ತಾರೆ. 1 ಲಕ್ಷವನ್ನು ಕಟ್ಟಬೇಕು ಅಂತ ಹೇಳಿದಾಗ ಅವರು ಲೇವಾದೇವಿಗಾರ ಹತ್ರ 1 ಲಕ್ಷ ಹಣವನ್ನು ತಂದು 26ನೇ ತಾರೀಕು ಸಾಲವನ್ನು ತೀರಿಸಿ ನಮ್ಮ ಒಡವೆಯನ್ನು ಕೊಡಿ ಅಂತ ಕೇಳ್ತಾರೆ. ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕಾರಣ ಕೇಳಿದ್ರೆ ಸಾಲ ತೀರಿಸಿದ ಕ್ಲಿಯರಿಂಗ್ ಸರ್ಟಿಫಿಕೇಟ್ ಬರಬೇಕು ಅಂತ ಹೇಳ್ತಾರೆ. ಆ ಕ್ಲಿಯರಿಂಗ್ ಸರ್ಟಿಫಿಕೇಟು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ಒಡವೆ ನೆಂಟ್ರಿ ಇಷ್ಟರ ಹತ್ರ ಒಡವೆ ಇಟ್ಟಿದ್ದಾರೆ, ಅವರ ಮರ್ಯಾದೆ ಪ್ರಶ್ನೆ, ಒಡವೆನ ತಗೊಂಡು ಕೊಡಬೇಕು. ನಾವು ಒಡವೆ ಕೊಟ್ಟಿಲ್ಲ ಅಂತೇಳಿದ್ರೆ ನಾವು ಆತ್ಮಹತ್ಯೆಯನ್ನು ಮಾಡ್ಕೋತೀವಿ ಅಂತೇಳಿ ಅವರ ಅಳಲನ್ನು ತೋಡ್ಕೊಂಡ್ರೆ ಅವರು ನಮ್ಗೆ ಯಾವುದೂ ಅರ್ಥ ಆಗಲ್ಲ, ನಾವು ಕ್ಲಿಯರಿಂಗ್ ಸರ್ಟಿಫಿಕೇಟ್ ಬರಗಂಟ ನಾವು ಒಡವೆ ಕೊಡಲ್ಲ ಅಂತೇಳಿ ಅವರನ್ನ ಮಂಡ್ಯ AGM ಆಫೀಸ್ಗೆ ಕಳಿಸಿದ್ದಾರೆ. AGM ಆಫೀಸಿಂದನೂ ಇವ್ರಿಗೆ ಒಡವೆ ಕೊಡಿ ಅಂತೇಳಿ ಫೋನ್ ಮಾಡಿದ್ದಾರೆ. ಅಲ್ಲಿಂದ ಬಂದು ಒಡವೆ ಕೇಳಿದ್ರೆ ನಾವು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನೀವು ಯಾರನ್ನಾದರೂ ಕರ್ಕೊಬನ್ನಿ ಅಂತ ಹೇಳಿ ಅವ್ರನ್ನ ದೌರ್ಜನ್ಯ ಎಸಗಿ ಅವ್ರನ್ನ ಕಳಿಸಿದ್ದಾರೆ. ಸತತ 20 ದಿನಗಳ ಕಾಲ ಅವ್ರನ್ನ ಅಲಸಿದ್ದಾರೆ. ಅಲಸಿಯೂ ಕೂಡ ಒಡವೆಯನ್ನು ಕೊಡ್ದೇ ಅವರು ದುರಹಂಕಾರಿ ವರ್ತನೆಯನ್ನು ತೋರಿಸಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ. ಮಾಡ್ತಿರ್ತಕ್ಕಂಥದ್ದೇನು ಅಂದರೆ, ಆ ಮಗು ಉದ್ಯೋಗಕ್ಕೆ ಹೋದ ನಂತರ ಆ ಉದ್ಯೋಗದಿಂದ ಬಂದಂಥ ಹಣದಲ್ಲಿ ಆ ಸಾಲವನ್ನು ತೀರಿಸಬೇಕು ಅಂತೇಳಿ ಇರ್ತಕ್ಕಂಥದ್ದು. ಒಂದು ಕಡೆ ಹುಡುಗಿಗೆ ಉದ್ಯೋಗ ಸಿಕ್ಕಿಲ್ಲ, ಈ ಕಡೆ ಆ ತಂದೆ ತಾಯಿನ ಕರೆಸಿ ಅವ್ರನ್ನ ಎದುರಿಸಿ ಸಾಲ ತೀರಿಸಿಲ್ಲ ಅಂತೇಳಿದ್ರೆ ನೀವು ಒಡವೆ ಕೊಡಲ್ಲ ಅಂತೇಳಿ ಅವರು ಲೇವಾದೇವಿಗಾರ ಹತ್ರ ತಂದು ಅವ್ರ ಸಾಲವನ್ನು ತೀರಿಸಿರ್ತಕ್ಕಂಥದ್ದು ಇದು ಎಷ್ಟು ಸರಿ? ಹಂಗಾಗಿ ನಮ್ಮ ಸರ್ಕಾರ ಹೇಳ್ತಿದೆ, ಪರವಾಗಿ ಅಧಿಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಅನಿಲ್ ಅಂಬಾನಿ ಆದಾನಿ ಇರ್ಬೋದು, ಅವ್ರದ್ದು 100,000 ಕೋಟಿಗಟ್ಟಲೆ ಅವರ ಸಾಲವನ್ನು ಮನ್ನಾ ಮಾಡ್ತಿದೆ. ಆದರೆ ಆಫ್ಟರ್ ಆಲ್ ಕೂಲಿ ಕಾರ್ಮಿಕರು ಮಹಿಳೆಯರ ಪರವಾಗಿ ಈ ರೀತಿ ಬ್ಯಾಂಕ್ ಮ್ಯಾನೇಜರ್ಗಳು ಶೋಷಣೆಯನ್ನು ಮಾಡಿ ಅವರು ಬದುಕಲಿಕ್ಕೆ ಆಗದೆ ಬದುಕಿದ ಮೇಲೆ ಆಶಯವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ದೂಡ್ತಾ ಇರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ. ತಕ್ಷಣದಲ್ಲಿ ಅವ್ರಿಗೆ ಒಡವೆಯನ್ನು ಕೊಡಬೇಕು, ಒಡವೆ ಕೊಟ್ಟಿಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತೇಳಿ ಜನವಾದಿ ಮಹಿಳಾ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ.